ಮಕ್ಕಳ ಖುಷಿಗಾಗಿ ಮನೆ ಮಂದಿಯೆಲ್ಲ ವಾಯುವಿಹಾರಕ್ಕೆ ಅಂತ ಲಾಲ್ಬಾಗ್ಗೆ ಬಂದಿದ್ರು. ಎರಡು ಮೂರು ಗಂಟೆ ಖುಷಿಯಿಂದ ಪಾರ್ಕ್ ಸುತ್ತಿ ಇನ್ನೇನು ಮನೆಗೆ ಹೋಗಬೇಕು ಅಂತ ರೆಡಿಯಾಗಿದ್ರು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಹಾಗಾದರೆ ಅಲ್ಲಿ ಏನು ನಡೆಯಿತು ಅಂತೀರಾ? ನೀವೇ ನೋಡಿ. ತೆಗೆಯುವ ವೇಳೆ ಕಲ್ಲು ಬಿದ್ದು ಮಗು ಸಾವು. ತೋಟಗಾರಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 6 ವರ್ಷದ ಕಂದಮ್ಮ ಬಲಿ. ಈ ಫೋಟೋದಲ್ಲಿರುವ ಬಾಲಕನ ಹೆಸರು ವಿಕ್ರಮ್. ಪೋಷಕರೊಂದಿಗೆ ಲಾಲ್ಬಾಗ್ಗೆ ಬಂದು ಖುಷಿ ಖುಷಿಯಾಗಿ ಪಾರ್ಕ್ ತುಂಬಾ ಆಟಾಡಿಕೊಂಡಿದ್ದ. ಆದರೆ ಇಷ್ಟು ಖುಷಿ ಖುಷಿಯಾಗಿ ಆಟವಾಡ್ತಾ ಇದ್ದ ಆ ಪುಟ್ಟ ಬಾಲಕ ತೋಟಗಾರಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾನೆ. ಶ್ರೀರಾಮ್ಪುರ ನಿವಾಸಿಗಳಾದ ಕುಮಾರ್ ಹಾಗೂ ರೇವತಿ ಮುದ್ದಿನ ಮಗ ವಿಕ್ರಮ್. ವಿಕ್ರಮ್ನ ತಾಯಿ ರೇವತಿ ಮತ್ತವರ ಕುಟುಂಬಸ್ಥರು ಮಕ್ಕಳ ಖುಷಿಗಾಗಿ ಇವತ್ತು ಲಾಲ್ಬಾಗ್ ಬಂದಿದ್ರು. ಅಂದುಕೊಂಡಂತೆ ಎಂಜಾಯ್ ಮಾಡಿದ್ದ ಮಕ್ಕಳು ಖುಷಿ ಖುಷಿಯಾಗಿ ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಯಾವುದೇ ಆಧಾರವಿಲ್ಲದೆ ನಿಲ್ಲಿಸಿದ್ದ ಪಿಲ್ಲರ್ ಬಳಿ ಹೋಗಿ ಫೋಟೋ ತೆಗೆಸಿಕೊಳ್ಳಲು ಹೋಗಿ ಪಿಲ್ಲರ್ ಅನ್ನ ಮುಟ್ಟಿದ ಕೂಡಲೇ ಪಿಲ್ಲರ್ 6 ವರ್ಷದ ವಿಕ್ರಮ್ನ ಪ್ರಾಣವನ್ನ ತೆಗೆದಿತ್ತು. ನಮ್ಗೆ 2:30 ಗೊತ್ತಾಗುತ್ತೆ ಸರ್. ಏನಾಯ್ತು ಸರ್? ಅಲ್ಲಿ ಪಾರ್ಕಲ್ಲಿ ಮಗು ಕಲ್ಲು ಬಿದ್ದಾಗಿದೆ, ಬಾ ಅಂತ ಕಾಲ್ ಮಾಡಿದ್ರು. ನಾನು ಅರ್ಧ ದಾರಿಗೆ ಬಂದಾಗ ಯಾರೋ ಸ್ಕೂಟಿಯಲ್ಲಿ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಬಂದರೆ ಮಗು ಹೋಗ್ಬಿಟ್ಟಿದೆ ಅಂತ ಡಾಕ್ಟ್ರ್ ಅವ್ರು ಹೇಳಿದ್ರು. ಯಾರೂ ಬಂದಿಲ್ಲ ಅಂತೆ ಸರ್, ಒಬ್ಬರು ಸಗಾಯ್ ಕರೆದ್ರು, ಒಬ್ಬರು ಬಂದು ಎತ್ತಿಲ್ಲ ಅಂತೆ ಸರ್. ಏನು ಕಾಂಪೌಂಡ್ ಏನು ಹಾಕಿಲ್ಲ ಅಂತೆ ಸರ್, ಒಂದು ಚಿಕ್ಕದು ಇದು ಆಗಿದೆ, ಕಲ್ಲು ಮೇಲಿಕ್ಕವ್ರಂತೆ, ಅದು ಬಂದು ಮೇಲ್ಗಡೆ ಬಿದ್ದೋಗಿದೆ. ಸಾರ್ವಜನಿಕರು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಮಗುವನ್ನು ಬೇಗ ಆಸ್ಪತ್ರೆಗೆ ಸಾಗಿಸಿದರೆ ತಮ್ಮ ಕಂದಮ್ಮ ಬದುಕ್ತಾ ಇದ್ದ ಅಂತ ಆತನ ಅಜ್ಜಿ ಕಣ್ಣೀರಿಟ್ರು. 2 ಗಂಟೆಗೆ ಬಂದು ಅವ್ರ 5 ಜನ ಬಂದರು. ಅವ್ರ ಅತ್ತೆ, ಅವ್ರ ಅಕ್ಕ, ಅವ್ರ ಅಣ್ಣ ತಮ್ಮ 3 ಜನ, ದೊಡ್ಡಪ್ಪನ ಮಗನು, ಇವನು ಚಿಕ್ಕಪ್ಪನ ಮಗನು ಬಂದು 2 ಗಂಟೆಗೆ ಬಂದರು. ನಮ್ಗೆ 2:30ಗೆಲ್ಲ ಗೊತ್ತಾಯಿತು ಕಲ್ಲು ಬಿದ್ದೋಯ್ತು ಅಂದರೆ. ನಾವೇನು ಚಿಕ್ಕದು ಕಲ್ಲು ಬಿದ್ದೋಯ್ತು ಅಂತ ಇಲ್ಲ ನೋಡಿದೆ, ಅದು ಎಷ್ಟು ದೊಡ್ಡದು ಕಲ್ಲು ಗೊತ್ತಿಲ್ಲ ಸರ್. ಅದು ಬಿದ್ದಿದ್ದು ನಮ್ಗೆ 2:30ಗೆ ಗೊತ್ತು, ಅಷ್ಟೇ ಗೊತ್ತು, ನಮ್ಗೆ ಯಾವುದು ಗೊತ್ತಿಲ್ಲ ಸರ್. ತಿರ್ಗಾ ಇನ್ನು ಈ ಹಿಂದೆ ಇದೇ ರೀತಿ 2015 ಆಗಸ್ಟ್ 15 ಫ್ಲವರ್ ಶೋ ನೋಡಲು ಬಂದಿದ್ದ ಬಾಲಕಿ ವೈಷ್ಣವಿ ಮೇಲೆ ಲಾಲ್ಬಾಗ್ನಲ್ಲಿ ಹೆಜ್ಜೇನು ಹುಳಗಳ ದಾಳಿ ನಡೆದಿತ್ತು. 3-4 ದಿನ ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟ ನಡೆಸಿದ್ದ ವೈಷ್ಣವಿ ಕೊನೆಯುಸಿರೆಳೆದಿದ್ಲು. ದುರಂತ ಅಂದ್ರೆ ಈ ಘಟನೆ ನಡೆದು ಸರಿಯಾಗಿ 1 ವರ್ಷಕ್ಕೆ ವೈಷ್ಣವಿಯ ಅಜ್ಜ ಅಜ್ಜಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಲಾಲ್ಬಾಗ್ನಲ್ಲಿನ ಅಧಿಕಾರಿಗಳ ಇಷ್ಟೆಲ್ಲ ನಿರ್ಲಕ್ಷ್ಯ ಕಂಡು ಬಂದಿದ್ರು ಇನ್ನೂ ಎಚ್ಚೆತ್ತುಕೊಂಡಂತಿಲ್ಲ. ಒಟ್ನಲ್ಲಿ ಲಾಲ್ಬಾಗ್ಗೆ ಪೋಷಕರೊಂದಿಗೆ ಎಂಜಾಯ್ ಮಾಡಲು ಬಂದ ಪುಟ್ಟ ಕಂದ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದೆ. ಜೊತೆಗೆ ಪೋಷಕರು ವಂಶದ ಕುಡಿಯನ್ನ ಕಳೆದುಕೊಂಡ್ರು, ಮಗುವಿನ ಎಲ್ಲ ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಈ ಕುಟುಂಬಕ್ಕೆ ನೋವನ್ನ ಮರೆಸುವ ಶಕ್ತಿ ಆ ದೇವರು ನೀಡಲಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಕೆಎಚ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.